ಕಾನೂನನ್ನ ಕಣ್ಣು ತಪ್ಪಿಸಿ ಅವರೇ ಗಿಡದ ಪಕ್ಕದಲ್ಲಿಯೇ ಗಾಂಜಾ ಬೆಳೆದಿದ್ದಾರೆ ರೈತರು ಇಲ್ಲೊಬ್ರು. ಇದು ಎಲ್ಲಿ? ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಗಾಂಜಾ ಬೆಳೆದಿದ್ದಾರೆ ಇಲ್ಲೊಬ್ಬರು ರೈತರು. ಸುಬ್ಬಣ್ಣ ಹಾಗೂ ಸುಬ್ಬಾರೆಡ್ಡಿ ಹೊಲದಲ್ಲಿ ಬೆಳೆದಿದ್ದ ಗಾಂಜಾ ಗಿಡಗಳು ಪತ್ತೆಯಾಗಿದ್ದಾವೆ. ಚಿಂತಾಮಣಿ ತಾಲೂಕು ಕೋಡೆಗಂಡ್ಲು ಗ್ರಾಮದ ರೈತರು ಇವರು. ಸುಮಾರು 1 ಕೆಜಿ 800 ಗ್ರಾಂ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮಾಲ್ ಸಮೇತವಾಗಿ ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ ಪೊಲೀಸರು. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾನೂನನ್ನ ಕಣ್ಣು ತಪ್ಪಿಸಿ ರೈತರು ಇಂತಹ ಕೆಲಸಕ್ಕೆ ಇಳಿದಿದ್ದಾರೆ ಅಂತಂದ್ರೆ ಬಹಳ ಆಶ್ಚರ್ಯ. ಇದು 1 ಕೆಜಿ 800 ಗ್ರಾಂ ಅಷ್ಟು ಗಾಂಜಾ ಇಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಇಬ್ಬರು ರೈತರನ್ನ ದಸ್ತಗಿರಿನ ಮಾಡಿದ್ದಾರೆ. ಅಲ್ಲ, ನಾವು ಸಹಜವಾಗಿ ಹೇಳ್ತಾ ಇರ್ತೀವಿ ಇದು ಕಾನೂನು ಬಾಹಿರ ಅಂತ ಹೇಳ್ತಾ ಇರ್ತಿರ್ತೀವಿ, ಆದ್ರೂ ಕೂಡ ರೈತರು ಇಂತಹ ಕೆಲಸಕ್ಕೆ ಇಳಿದಿದ್ದಾರೆ ಅಂತಂದ್ರೆ ಇದು ಬಹಳ ಆಶ್ಚರ್ಯದ ಸಂಗತಿ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಪ್ರತಿಯೊಂದು ಕೂಡ ಇಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿದ ನಂತರದಲ್ಲಿ ಸುಬ್ಬಣ್ಣ ಹಾಗೂ ಸುಬ್ಬಾರೆಡ್ಡಿ ಹೊಲದಲ್ಲಿ ಗಾಂಜಾ ಗಿಡಗಳು ಕೂಡ ಪತ್ತೆಯಾಗಿದ್ದಾವೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಸುಮಾರು 1 ಕೆಜಿ 800 ಗ್ರಾಂ ಅಷ್ಟು ಗಾಂಜಾ ಇಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದ್ ರೀತಿಯಾಗಿ ಪೊಲೀಸರೇ ಇಲ್ಲಿ ಗಾಬರಿಗೊಂಡಿದ್ದಾರೆ. ರೈತರ ಹೊಲದಲ್ಲಿ ಅವರೇ ಗಿಡದ ಪಕ್ಕದಲ್ಲಿ ಗಾಂಜಾ ಬೆಳೆದಿದ್ದಾರೆ ಅಂತಂದ್ರೆ ಇದು ಬಹಳ ಆಶ್ಚರ್ಯಕರ ಸಂಗತಿ ಅಂತ ಹೇಳ್ಬೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸುಬ್ಬಣ್ಣ ಮತ್ತು ಸುಬ್ಬಾರೆಡ್ಡಿ ಇವರ ಹೊಲದಲ್ಲಿ ಗಾಂಜಾ ಗಿಡಗಳು ಇಲ್ಲಿ ಪತ್ತೆಯಾಗಿದ್ದಾವೆ. ಪೊಲೀಸರು ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟ ಚಲಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟ ಚಲಪತಿ, ಅವರೇ ಗಿಡ ಪಕ್ಕದಲ್ಲಿ ರೈತರು ಇಲ್ಲಿ ಗಾಂಜಾ ಬೆಳೆದಿದ್ದಾರೆ ಅಂತಂದ್ರೆ ಬಹಳ ಆಶ್ಚರ್ಯಕರ ಸಂಗತಿ, ಇದು ಏನಿದೆ ಮಾಹಿತಿ ಕೊಡೋದಾದ್ರೆ? ಚಿಂತಾಮಣಿ ತಾಲೂಕು ಚಿಂತಾಮಣಿ ಗ್ರಾಮ ಪಂಚಾಯತ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೋಡೆಗಂಡ್ ಗ್ರಾಮದಲ್ಲಿ ರಾಗಿ ಹೊಲ ಬೆಳೀತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಅವರೇ ಗಿಡ ಸಹ ಹಾಕ್ತಾರೆ. ಅವರೇ ಗಿಡ ಮಧ್ಯದಲ್ಲಿ ಒಂದು 8 ರಿಂದ 10 ಗಿಡ ಗಾಂಜಾ ಗಿಡ ಬೆಳೆದಿರ್ತಕ್ಕಂಥದ್ದು ಒಂದು ಸಂಶಯ. ಏನಂತಂದ್ರೆ ಅವ್ರ ಒಂದು ಆಶ್ಚರ್ಯ ಸೃಷ್ಟಿಯಾಗಿರ್ತಕ್ಕಂಥದ್ದು, ಮತ್ತೆ ಸುಬ್ಬಣ್ಣ ಮತ್ತೆ ಸುಬ್ಬಾರೆಡ್ಡಿ ಅಂತಕ್ಕಂಥ ತಂದೆ ಮತ್ತು ಮಗ ಇಬ್ಬರು ಸೇರಿ ಈ ಒಂದು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಪೊಲೀಸ್ ತನಿಖೆಯಲ್ಲಿ ಕಂಡು ಬಂದಿದೆ. ಮತ್ತೆ ಏನು ಖಚಿತ ಮಾಹಿತಿ ಮರೆಗೆ ನಿನ್ನೆ ಏನು ಮಾನ್ಯ ಡಿವೈಎಸ್ಪಿ ಅವರು ಆಗಿರ್ತಕ್ಕಂಥ ಮುರಳೀಧರ್ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಪೊಲೀಸ್ ತಂಡ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋಗಿ ಮತ್ತೆ ಅವ್ರನ್ನ ಏನು ಅರೆಸ್ಟ್ ಮಾಡಿಕೊಂಡು ಮತ್ತೆ ಒಂದು ಗಿಡಗಳನ್ನ ಒಂದೇ ಪ್ರೊಡ್ಯೂಸ್ ಮಾಡ್ಕೊಂಡು ಒಂದು ಗಾಂಜಾ ಅಂತಕ್ಕಂಥ 1 ಕೆಜಿ 800 ಗ್ರಾಂ ಏನು ಗಾಂಜಾ ವಶಪಡಿಸ್ಕೊಂಡು ಅವರನ್ನ ಕಾನೂನು ರೀತಿ ಪ್ರಕರಣ ಮಾಡಿ ನಿನ್ನೆ ಎಫ್ಐಆರ್ ದಾಖಲೆ ಮಾಡ್ಕೊಂಡು ಅವರು ಪೊಲೀಸ್ ಕಸ್ಟಡಿಗೆ ತಗೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ ಸ್ವತಃ. ಎಸ್, ಇಬ್ಬರು ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆಯಾ? ಖಂಡಿತ, ತಂದೆ ಮತ್ತು ಮಗ ಸುಬ್ಬಣ್ಣ ಮತ್ತು ಸುಬ್ಬಾರೆಡ್ಡಿ ಅಂತ ತಂದೆ ಮತ್ತು ಇಬ್ಬರು ಮೇಲೂ ಎಫ್ಐಆರ್ ಆಗಿದೆ. ನಿನ್ನೆ ಮಧ್ಯಾಹ್ನ ಅವ್ರನ್ನ ಕಸ್ಟಡಿಗೆ ತಗೊಂಡು ಮುಂದಿನ ವಿಚಾರಣೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ವಿಚಾರಣೆಗೆ ಕೈಗೊಂಡಿದ್ದಾರೆ. ಎಸ್ ವೆಂಕಟ ಚಲಪತಿ, ಈಗ ಪೊಲೀಸರಿಗೆ ಪ್ರಾಥಮಿಕವಾಗಿ ಯಾವ ತರ ಮಾಹಿತಿ ಇದು ಲಭ್ಯವಾಯಿತು, ಹೇಗೆ ಕಲೆ ಹಾಕಿದ್ರು ಮಾಹಿತಿ? ಗುಪ್ತಚರ ಇಲಾಖೆ ಮತ್ತು ಏನು ಸಾರ್ವಜನಿಕ ಓಡಾಡ್ತಕ್ಕಂಥ ನಮ್ಮ ಸಂಶಯ ಬಂದು ಏನು ಮುಖ್ಯ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಸಂಶಯ ಬಂದು ಮತ್ತೆ ಏನು ಊರಿನ ಗ್ರಾಮಸ್ಥರು ಕೆಲವೊಬ್ರು ಏನು ಮೌಖಿಕವಾಗಿ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಏನು ಕಂಡುಬಂದಿದೆ ಈ ತರ ಆಗ್ತಾ ಇದೆ ಅಂತಕ್ಕಂಥದ್ದು ಆ ಒಂದು ಮಾಹಿತಿಯ ಮೇರೆಗೆ ನಿನ್ನೆ ಬೆಳಿಗ್ಗೆ ಒಂದು 11 ರಿಂದ 12 ಗಂಟೆ ಸಮಯದಲ್ಲಿ ಖಚಿತ ಮಾಹಿತಿ ಮೇರೆಗೆ ಹೋಗಿ ಅವರನ್ನು ಬಂಧಿಸಿ ಮಾಲ್ ಸಮೇತ ಇಟ್ಕೊಂಡು ಬಂದಿರ್ತಕ್ಕಂಥದ್ದು ಕಂಡುಬಂದಿದೆ ಸ್ಮಿತ. ಎಸ್, ಓಕೆ ವೆಂಕಟ ಚಲಪತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಮಾಲ್ ಸಮೇತವಾಗಿ ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ ಪೊಲೀಸರು. ಇದು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಹಳ ಎಚ್ಚೆತ್ತುಕೊಳ್ಬೇಕಾದಂತಹ ರೈತರು, ಏನೋ ಯಾರಿಗೂ ಗೊತ್ತಾಗಲ್ಲ, ಕಾನೂನನ್ನ ಕಣ್ಣು ತಪ್ಪಿಸಿ ಮಾಡಬಹುದಾದಂತಹ ಕೆಲಸ ಇದು ಅಂತ ಅನ್ಕೊಂಡಿದ್ರು, ಬಟ್ ಯಾವ ಪ್ಲಾನು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ. ಹಾಗೆ ಗಾಂಜಾ ಬೆಳೆಯೋದು ಕೂಡ ಇದು ಕಾನೂನು ಬಾಹಿರ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಗೊತ್ತಿದ್ರು ಕೂಡ ಇಂತಹ ಕೆಲಸ ಮಾಡಿದ್ರೆ ಹೀಗೆ
ಒಂದಲ್ಲ ಒಂದು ದಿನ ಲಾಕ್ ಆಗೋದು ಮಾತ್ರ ಖಚಿತನೇ. ನೀವೆಲ್ಲ ಏನೆಲ್ಲ ಅನ್ಕೊಂಡಿರ್ತಿರಲ್ಲ, ಇಂತಹದೇನಾದ್ರು ಬೆಳೆದು ಒಂದಷ್ಟು ದುಡ್ಡು ಕೂಡ ಏನಾದ್ರು ಮಾಡ್ಕೋಬಹುದು ಅನ್ನೋದು ಆಸೆ, ಅದನ್ನ ತಲೆಯಿಂದ ತೆಗೆದು ಹಾಕ್ಬಿಡ್ಬೇಕು. ಈಗ ಅನುಭವಿಸ್ತಾ ಇದಾರಲ್ಲ ಇಬ್ಬರು ರೈತರು ಕೂಡ, ಈ ಪರಿಸ್ಥಿತಿಯನ್ನ ಯಾರಿಗೂ ಕೂಡ ಬರಬಾರ್ದು, ಬಹಳ ಎಚ್ಚೆತ್ತುಕೊಳ್ಬೇಕಾದಂತಹ ಸಂಗತಿ ಇದು. ನೀವು ನೋಡ್ತಾ ಇದ್ರಲ್ಲ ಇದು ಚಿಂತಾಮಣಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇಬ್ಬರು ರೈತರು ಏನೋ ಒಂದ್ ರೀತಿಯಾಗಿ ಜೀವನ ನಡೆಸ್ಕೊಳ್ಬಹುದು ಆರಾಮಾಗಿ ಅಂತ ಅನ್ಕೊಂಡಿದ್ರು, ಆದ್ರೆ ಯಾವ್ದು ಕೂಡ ಇಲ್ಲಿ ಪ್ಲಾನ್ ವರ್ಕ್ ಆಗಿಲ್ಲ. ಇದೀಗ ಮಾಲ್ ಸಮೇತವಾಗಿ ಆ ಇಬ್ಬರು ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದಾರೆ ಪೊಲೀಸರು. ಎಷ್ಟು ಸುಮಾರು 1 ಕೆಜಿ 800 ಗ್ರಾಂ ಅಷ್ಟು. ಇವರು ಬೆಳೆ ಬೆಳೆದಿದ್ದಾರಲ್ಲ ಅವರ ಜಮೀನಲ್ಲಿ, ಅಲ್ಲೇ ಇವರು ಕೋಟಿ ರೂಪಾಯಿಯನ್ನ ಇವರು ಆದಾಯವನ್ನ ಮಾಡಿಕೊಂಡಿದ್ದಾರೆ. ಆದ್ರೂ ಕೂಡ ಇಂತಹ ದಾರಿ ಯಾಕೆ ಹಿಡಿದಿದ್ದಾರೆ ಅನ್ನೋದು ಬಹಳ ಯಕ್ಷ ಪ್ರಶ್ನೆ ಆಗಿ ಇದು ಉಳಿದಿದೆ. ಇನ್ನು ತನಿಖೆ ಕೂಡ ಆರಂಭಗೊಂಡಿದೆ. ಅಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಜನರು ಏನು ಸುಮ್ಮನೆ ಕೂರ್ತಾರ, ಯಾರ್ದಾದ್ರೂ ಕಣ್ಣು ತಪ್ಪಿಸಿ ಏನಾದ್ರೊಂದು ಮಾಡಬಹುದು ಅಂತ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇಂತಹ ವಿಚಾರಗಳಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಇದನ್ನ ಹೆಜ್ಜೆ ಇಡಬೇಕಾಗುತ್ತೆ. ಈಗ ಏನು ಅನುಭವಿಸ್ತಾ ಇದ್ದಾರೆ ಸುಬ್ಬಣ್ಣ ಹಾಗೂ ಸುಬ್ಬಾರೆಡ್ಡಿ ಪೊಲೀಸರ ವಶದಲ್ಲಿ ಇದ್ದಾರೆ. ಅವ್ರು ಏನು ಬೆಳೆದಿದ್ರು ಪ್ರತಿಯೊಂದು ಗಾಂಜಾವು ಕೂಡ ಪೊಲೀಸರ ವಶಕ್ಕೆ ಈಗ ಹೋಗಿದೆ. ಅವರು ಕಂಡಂತಹ ಏನೆಲ್ಲ ಪ್ಲಾನ್ ಗಳಿದ್ವು ಯಾವ ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ. ಬಹಳ ಎಚ್ಚೆತ್ತುಕೊಳ್ಬೇಕು, ಯಾಕಂದ್ರೆ ಹೊಲ ಜಮೀನಲ್ಲಿ ಬೆಳೆ ಏನ್ ಬೆಳೀತಾರಲ್ಲ ಅದರಿಂದ ಸಾಕಷ್ಟು ಆದಾಯವನ್ನ ಮಾಡ್ಕೋಬಹುದಾಗಿತ್ತು. ಆದ್ರೆ ಇಂತಹ ತಪ್ಪು ದಾರಿ ಹಿಡಿದಿದ್ದಾರಲ್ಲ, ಈಗ ಅನುಭವಿಸ್ತಾ ಇರೋರು ಯಾರು? ಈಗ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಈ ಇಬ್ಬರು ರೈತರು. ಇನ್ನು ಇದು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.